ಅಲ್ಲಿ ಒಂದು 71 ವರ್ಷದ ಪರ್ಸನಿಗೆ ನಾವು ಒಂದು ಕಷ್ಟಕರವಾದ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀವಿ. ಇದು ಕ್ಯಾನ್ಸರ್, ಕಿಡ್ನಿಗೆ ಕ್ಯಾನ್ಸರಿಂದ ಈ ರೋಗ ಹರಡಿಕೊಂಡು ಇನ್ಫೀರಿಯರ್ ವಿನಕೆವಾ ಅಂತ ಒಂದು ದೊಡ್ಡ ರಕ್ತನಾಳದಲ್ಲಿ ಹೋಗಿತ್ತು. ಇದನ್ನು ಸಂಪೂರ್ಣವಾಗಿ ನಾವು ತೆಗೆದಿದ್ದೀವಿ. ಈ ಇದೊಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಪ್ರೋಚ್ ಅಂತೀವಿ. ಈ ಆಪರೇಷನಲ್ಲಿ ನಾವು 3 ಜನ ಮಾತ್ರ ಅಲ್ಲ, ಅನೆಸ್ಥೆಟಿಸ್ ಇದ್ದರು, ಇಂಟೆನ್ಸಿವಿಸ್ ಇದ್ದರು, ಇನ್ನೂ ಕೆಲವು ಸರ್ಜನ್ಗಳಿದ್ದರು. ಇಷ್ಟು ಜನ ಸೇರಿಕೊಂಡು ಮಾಡಿರುವಂಥ ಒಂದು ಆಪರೇಷನ್ನು ಸಕ್ಸಸ್ಫುಲ್ಲಾಗಿ ಆಯಿತು ಅಂತ ಹೇಳೋಕ್ಕೆ ಸಂತೋಷ ಪಡ್ತೀವಿ. ಆ ಕಾರಣದಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 2 ತಿಂಗಳಿಂದ ಮೂತ್ರದಲ್ಲಿ ರಕ್ತ ಬರ್ತಾ ಇದೆ ಮತ್ತು ತೂಕ ಕಡಿಮೆ ಆಗ್ತಾ ಇದೆ ಅಂತ ನಮ್ಮಲ್ಲಿ ಬಂದಾಗ ನಾವು ಅವ್ರನ್ನ ಪರೀಕ್ಷೆ ಮಾಡಿ ಮತ್ತು ಕೆಲವು ಟೆಸ್ಟ್ಗಳನ್ನು ಮಾಡಿದ್ವಿ. ಟೆಸ್ಟ್ಗಳಂದರೆ ಅಲ್ಟ್ರಾಸೌಂಡ್ ಮಾಡಿದಾಗ ರೈಟ್ ಕಿಡ್ನಿಲಿ ಒಂದು ಗೆಡ್ಡೆ ಇದೆ ಅಂತ ಗೊತ್ತಾಯಿತು. ಸೊ ಅದು ಆ ಗೆಡ್ಡೆ ಯಾವ ಥರ ಗೆಡ್ಡೆ ಅನ್ನೋದಕ್ಕೆ ನಾವು ಖಚಿತಪಡಿಸ್ಕೊಳ್ಳೋಕ್ಕೆ ಸಿ ಟಿ ಯೂರೋಗ್ರಾಮ್ ಟೆಸ್ಟ್ ಮಾಡಿದ್ವಿ. ಸಿ ಟಿ ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಅದು ಗೆಡ್ಡೆ ಎಷ್ಟು ದೊಡ್ಡದಿದೆ, ಅದು ಏನಾದರೂ ಕ್ಯಾನ್ಸರ್ ಗೆಡ್ಡೆನಾ, ಮತ್ತು ಅದೆಲ್ಲರೂ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದೆಯಾ ಅನ್ನೋದು ಗೊತ್ತಾಗತ್ತೆ. ಸೊ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಇದು ರೈಟ್ ಕಿಡ್ನಿದು ಕ್ಯಾನ್ಸರ್ ಅಂತ ಗೊತ್ತಾಯಿತು. ರೀನಲ್ ಸೆಲ್ ಕಾರ್ಸಿನೋಮಾ ಅಂತೀವಿ ನಾವು. ಅದು ಬರೀ ಕಿಡ್ನಿಗೆ ಅಲ್ಲದೆ ಅದು ಅಲ್ಲಿಂದ ರೀನಲ್ ವೇನಿಂದ ಮುಖಾಂತರ ಒಂದು ಇನ್ಫೀರಿಯರ್ ವಿನಾಕೇವ ಅಂದರೆ ಇದು ಒಂದು ದೊಡ್ಡ ರಕ್ತನಾಳ, ಇದು ವೇನ್ ಅಂತೀವಿ. ಇದು ಕೆಳಹೊಟ್ಟೆ ಮತ್ತು ಕಾಲುಗಳಿಂದ ರಕ್ತವನ್ನು ವಾಪಸ್ ತಗೊಂಡೋಗಿ ಹಾರ್ಟ್ಗೆ ಸೇರಿಸುವಂಥ ಒಂದು ರಕ್ತನಾಳ. ಇದು ಒಂದು ದೊಡ್ಡ ರಕ್ತನಾಳ. ಈ ಕಿಡ್ನಿ ಕ್ಯಾನ್ಸರು ಅಲ್ಲಿವರೆಗೂ ರಕ್ತನಾಳದವರೆಗೂ ಇನ್ಫೀರಿಯರ್ ವಿನಾಕೇವ ಅಂತೀವಿ. ಸೊ ಅಲ್ಲಿವರೆಗೂ ಅದು ಹಬ್ಬಿತ್ತು. ಆ ರಕ್ತನಾಳದ್ದು ಸ್ಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬರೀ ರೀನಲ್ ವೇನಲ್ಲೇ ಇದ್ದರೆ ಸ್ಟೇಜ್ 1 ಅಂತೀವಿ. ಅದು ರಕ್ತನಾಳದ್ದು ಲಿವರ್ವರೆಗೂ ಹೋಗಿದ್ದರೆ ಸ್ಟೇಜ್ 2 ಅಂತೀವಿ. ಮತ್ತು ಅದು ಲಿವರಿಂದ ಮೇಲೆ ಹೋಗಿ ಹಾರ್ಟ್ವರೆಗೂ ಹೋಗುತ್ತೆ ಕೆಲವು ಸಲ, ರೈಟ್ ಸೈಡ್ ಆಫ್ ಹಾರ್ಟ್ವರೆಗೂ. ಸೊ ಆ ಒಂದು ಕಿಡ್ನಿದು ಟ್ಯೂಮರು ಥ್ರಾಂಬಸ್ಸು, ಕಿಡ್ನಿ ರೀನಲ್ ಸೆಲ್ ಕಾರ್ಸಿನೋಮಾದು ಥ್ರಾಂಬಸ್ಸು ಅಲ್ಲಿವರೆಗೂ ಹೋಗಿತ್ತು. ಮತ್ತು ಕೊನೆಗೆ ಹೇಳ್ಬಯಸೋದು ಅಂದರೆ ಸುಮಾರು ಸಲ ಒಂದು ಜನರಿಗೆ ಪಬ್ಲಿಕ್ಗೆ ಏನು ಒಪಿನಿಯನ್ ಅಂದರೆ ಕ್ಯಾನ್ಸರ್ ಅಂದರೆ ಕ್ಯೂರ್ ಆಗಲ್ಲ, ಭಯ ಪಡ್ತಾರೆ. ಈವನ್ ಸ್ಟೇಜ್ 3 ಇದ್ರೂ ಒಂದು ಕ್ಯೂರ್ ಮಾಡುವಂಥ ಚಾನ್ಸ್ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಪಬ್ಲಿಕ್ಗೆ ಮೆಸೇಜ್ ಕೊಡಬೇಕಾಗಿ ಬರುತ್ತೆ. ಸೊ ಆದ್ದರಿಂದ ಈ ಒಂದು ಮೆಸೇಜನ್ನು ನಮ್ಮ ಇವರಲ್ಲಿ ವಿನಂತಿ ಏನಂದರೆ ಇದನ್ನು ನಾವು ಪಬ್ಲಿಕ್ಗೆ ತಲುಪಿಸಿದ್ರೆ ಆದಷ್ಟು ಅವರು ತಿಳ್ಕೊಂಡು ಅವ್ರಿಗೆ ಈ ಥರ ಒಂದು ತೊಂದರೆಗಳಿದ್ದಾಗ ಅರ್ಲಿ ಸ್ಟೇಜಲ್ಲಿ ಬಂದರೆ ಇನ್ನೂ ಬೆಟರ್ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಇದ್ದಾಗ ಕ್ಯೂರೇಟಿವ್ ರೇಟ್ ಜಾಸ್ತಿ ಇರುತ್ತೆ, ಸರ್ಜರಿನೂ ಫಾಸ್ಟಾಗಿ ಆಗುತ್ತೆ, ಬೇಗನೂ ವಾಸಿ ಆಗುತ್ತೆ, ಮತ್ತು ಚಾನ್ಸಸ್ ಆಫ್ ಕ್ಯೂರ್ ವಿಲ್ ಬಿ ಹೈ. ಸೊ ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಸರಿ, ರೋಗ ಅದರ ಮುಂದೆ ದೊಡ್ಡ ಕರುಳಿರುತ್ತೆ, ಅದರ ಮೇಲೆ ಲಿವರ್ ಇರುತ್ತೆ. ಸೊ ನಾವು ಈ ರಕ್ತನಾಳ ಎಕ್ಸ್ಪೋಸ್ ಮಾಡಬೇಕು ಅಂದರೆ ನಾನು ಎಕ್ಸ್ಪೋಸ್ ಮಾಡಿದ್ದೆ ಡಾಕ್ಟರ್ ಉಪೇಂದ್ರ ಶೆಣೈ ಸರ್ಗೆ, ಅದು ಓಪನ್ ಮಾಡಿ ಆ ಕ್ಲಾಟ್ ಆ ಟ್ಯೂಮರ್ ತೆಗಿಯೋಕ್ಕಾಗೋದು ರಕ್ತನಾಳದಿಂದ. ಎಕ್ಸ್ಪೋಸ್ ಮಾಡಬೇಕು ಅಂದರೆ ನಾನು ಲಿವರು ಎತ್ತಿ ಲೆಫ್ಟಿಗೆ ರಿಫ್ಲೆಕ್ಟ್ ಮಾಡಬೇಕು, ಆವಾಗ ಆ ರಕ್ತನಾಳ ಎಕ್ಸ್ಪೋಸ್ ಆಗುತ್ತೆ. ಪ್ಲಸ್ ದೊಡ್ಡ ಕರುಳು ನಮ್ಮ ಟ್ಯೂಮರ್ ಮೇಲಿಂದ ಎತ್ತಿ ಆಚೆ ಕಡೆಗೆ ಮಾಡಿದ್ರೇ ನಮಗಿದು ಎಕ್ಸ್ಪೋಸ್ ಮಾಡಿಬಿಟ್ಟು ಆ ಕಿಡ್ನಿ ತೆಗೆಯೋದಾಗಲಿ ರಕ್ತನಾಳ ಎಕ್ಸ್ಪೋಸ್ ಮಾಡೋದಾಗಲಿ ಮಾಡೋಕ್ಕಾಗೋದು. ಇದರಲ್ಲಿ ಸ್ಟೇಜ್ 2 ಇತ್ತು, ಲಿವರ್ ಹಿಂದೆ ತನಕ ಈ ರಕ್ತನಾಳದೊಳಗಡೆ ಟ್ಯೂಮರ್ ಹೋಗಿತ್ತು. ಸೊ ನಾವು ಲಿವರ್ ಮೇಲೆ ತನಕ ಹೋಗಿ ಆ ಇನ್ಫೀರಿಯರ್ ವಿನಕವ ನಾವು ಎತ್ತಬೇಕು ಅಥವಾ ಕಂಟ್ರೋಲ್ ಮಾಡೋಕ್ಕೆ ಆಗಬೇಕು. ಕಂಟ್ರೋಲ್ ಮಾಡದೆ ನಾವು ಆ ರಕ್ತನಾಳ ಓಪನ್ ಮಾಡಿದರೆ ಬ್ಲೀಡಿಂಗ್ ಆಗಿ ಪೇಷಂಟಿಗೆ ಅಪಾಯ ಬರುತ್ತೆ. ಸೊ ನಾವು ಲಿವರು ಮೊಬಿಲೈಸ್ ಮಾಡಿ ಲೆಫ್ಟಿಗೆ ತಗೊಂಡು ಆ ರಕ್ತನಾಳ ಎಕ್ಸ್ಪೋಸ್ ಮಾಡಿ ಅದಕ್ಕೆ ನಾವು ವ್ಯಾಸ್ಕ್ಯುಲರ್ ಲೈಗೇಚಸ್, ವ್ಯಾಸ್ಕ್ಯುಲರ್ ಟೇಪ್ಸ್ ಅಂತ ಹೇಳ್ತೀವಿ, ಟೇಪ್ಸ್ ಹಾಕಿ ಕಂಟ್ರೋಲ್ ಮಾಡಿ ಕ್ಲ್ಯಾಂಪ್ ಮಾಡಿದ ಮೇಲೇ ನಾವು ರಕ್ತನಾಳ ಓಪನ್ ಮಾಡೋದು. ಸೊ ಆ ಕೆಲಸ ನಾವು 3 ಜನ ಸೇರಿದರೆ ಮಾತ್ರ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋಕ್ಕೆ ಆಗೋದು. ಅದೇ ಕಾರಣದಲ್ಲಿ ನಾವು 3 ಜನ ಪ್ಲಸ್ ನಮ್ಮ ತಲೆಭಾಗ ಪೇಷಂಟ್ ತಲೆಭಾಗದಲ್ಲಿ ಅನಸ್ಥೀಶಿಯಾಲಜಿಸ್ಟ್,
ಅವರು ಕೂಡ ಒಂದು ಮುಖ್ಯವಾಗಿರೋ ಪಾತ್ರ ನಿಭಾಯಿಸ್ತಾರೆ. ಅವ್ರ ಬ್ಲಡ್ ಬ್ಲೀಡಿಂಗ್ ಆಗಿ ಪೇಷಂಟ್ ಬ್ಲಡ್ ಪ್ರೆಷರ್ ಕಮ್ಮಿ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ ಮೈಂಟೈನ್ ಮಾಡ್ಕೊಂಡು ಹೋಗೋದು ಇದೆಲ್ಲ ಅವ್ರ ಕಡೆಯಿಂದನೂ ಆಗಬೇಕು. ಪ್ಲಸ್ ನಮ್ಮ ಮೂರು ಸರ್ಜಿಕಲ್ ಸ್ಪೆಷಾಲಿಟಿಗಳಿಂದನೂ ಇಷ್ಟು ಕೆಲಸ ಮಾಡಿ ಇನ್ನೊಂದು ಮೆಸೇಜ್ ಈಗ ಆಲ್ರೆಡಿ ಡಾಕ್ಟರ್ ದಿನೇಶ್ ಹೇಳಿದ್ದಾರೆ, ಕ್ಯಾನ್ಸರ್ ಅಂದರೆ ನಮ್ಮ ಜನಗಳಲ್ಲಿ ತುಂಬ ಮೂಢನಂಬಿಕೆಗಳು, ಅದು ಕ್ಯೂರ್ ಆಗಲ್ಲ ಈ ಥರದ್ದೆಲ್ಲ ಇದೆ ಮನಸ್ಸಲ್ಲಿ. ಬಟ್ ಇದು ಸ್ಟೇಜ್ 3 ಕ್ಯಾನ್ಸರು, ಅದು ಕ್ಯೂರ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಮೆಸೇಜು ನಮ್ಮ ಜನಗಳಿಗೆ ತಲುಪಿಸ್ಬೇಕು. ಅದಕ್ಕೂ ಕೂಡ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು. ನಾವು ಒಗ್ಗಟ್ಟಲ್ಲಿ ನಿಂತ್ರೇ ಸರ್ಜಿಕಲ್ ಸ್ಪೆಷಾಲಿಟೀಸು ಈ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯವಾಗಿರೋದು. ನಾನೇ ಎಲ್ಲೇ ಮಾಡ್ತೀನಿ ಅಂತ ತಿಳ್ಕೊಂಡು ಕೂತ್ಕೊಂಡ್ರೆ ಇಷ್ಟು ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯವಿಲ್ಲ. ಆ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ನಾವು ಮೂರು ಸರ್ಜಿಕಲ್ ಸ್ಪೆಷಾಲಿಟಿ ಪ್ಲಸ್ ಸಪೋರ್ಟಿವ್ ಸ್ಪೆಷಾಲಿಟೀಸ್ ಲೈಕ್ ಅನಸ್ಥೆಟಿಸ್ಟು, ಇಂಟೆನ್ಸಿವ್ ಕೇರ್ ಡಾಕ್ಟ್ರು, ಇನ್ಕ್ಲೂಡಿಂಗ್ ದ ನರ್ಸಸ್ ಇನ್ ದ ಹಾಸ್ಪಿಟಲ್ ಹ್ಯಾವ್ ಡನ್ ದೇರ್ ಎಕ್ಸಲೆಂಟ್ ಜಾಬ್ ಟು ಗಿವ್ ದ ಗುಡ್ ರಿಸಲ್ಟ್ ಟು ದ ಪೇಷಂಟ್.